ಅಮ್ಮ ಚಪಾತಿ ರೆಡಿನಾ? ಹಿಟ್ ಕಲಿಸ್ತಾ ಇದ್ದೀನಿ ಕಣೆ, ನಿನ್ ಗಂಡನ್ ಕರಿ, ತೆಂಗಿನಕಾಯಿ ಹೊಡ್ಕೊಡ್ಲಿ. ಜಾನು ಚೂರ್ ಬನ್ನಿ ಇಲ್ಲಿ, ತೆಂಗಿನಕಾಯಿ ಹೊಡ್ಕೊಡಿ. ತೆಂಗಿನಕಾಯಿ ಹೊಡ್ಕೊಟ್ರೆ ನನ್ಗೇನ್ ಸಿಗುತ್ತೆ? ತೆಂಗಿನಕಾಯಿ ವಾಟರ್ ನೀನೇ ಡ್ರಿಂಕ್ ಮಾಡು. ಅಷ್ಟೇನಾ, ಇನ್ನೇನಿಲ್ವಾ? ಅಯ್ಯೋ, ಚಪಾತಿ ಜೊತೆಗೆ ತೆಂಗಿನಕಾಯಿ ಹೊಡ್ಕೊಟ್ರೆ ಚಟ್ನಿ ಮಾಡ್ಕೊಡ್ತೀವಿ, ಅದು ಸಿಗತ್ತೆ. ಹೋಯ್ ಅಳಿ, ಅಂದ್ರೆ ಸ್ವಲ್ಪ ಬೇಗ ಬನ್ನಿ ಅಲ್ಲ ತೆಂಗಿನಕಾಯಿ ಹೊಡ್ಕೊಡಿಲಿಕ್ಕೆ. ಬಂದೆ ಬಂದೆ. ಎಲ್ಲಿ ತೆಂಗಿನಕಾಯಿ? ಅಲ್ಲಿ. ನಿಮ್ಮೆ ಬಾ, ಹೊಡಿತೀನಿ ಬಾ. ಬಾಯ್ ನಿಮ್ಮೆ, ಒಂದೇ ಸರಿ ಆಯ್ತು ಬಾ, ನಿನ್ ತಲೆ ಮೇಲೆ ಹೊಡಿತೀನಿ ಬಾ. ಅಳಿ ಅಂದ್ರೆ ಎಷ್ಟು ಭಯ ನೋಡಿ. ಏನಾದ್ರೂ ಸಿಹಿ ಸುದ್ದಿನಾ? ಅಯ್ಯೋ ನನಗ್ ಗೊತ್ತಿಲ್ಲ ಅಮ್ಮ, ಕಾಯ್ನೆ ಕೇಳು. ಅತ್ತೆ ಮನೇಲಿ ತೊಟ್ಲು ತೂಗುತ್ತಾ? ಹೌದು ಅಳಿ, ಅಂದ್ರೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಮನೇಲಿ ತೊಟ್ಲಕಾಯಿ ಹೊಡೆದ್ರೆ ತೊಟ್ಲ್ ಕಟ್ಟೋ ಅಂತ ಶುಭಗಳಿಗೆ ಬರುತ್ತೆ ಅಂತ. ಅಪ್ಪ, ನಾನು ಇದಕ್ಕೇ ಪ್ರಯತ್ನ ಪಡ್ತಾ ಇದ್ದಿದ್ದು ಅಂತ ಇರ್ತೀ, ಈ ಮನೇಲಿ ತೊಟ್ಲ್ ಕಟ್ಟೋ ಹಾಗಾಯ್ತು, ನಾನು ಅಜ್ಜಿ ಆಗ್ತಾ ಇದ್ದೀನಿ ನೋಡಿ. ಹಗ್ಗ ನಂದೇ ಇರ್ಲಿ ಆಯ್ತಾ? ರೋಪ್ ನೀವ್ ಗಿವ್ ಮಾಡ್ತೀರಾ? ಹೂ ಕಣೆ, ಹಗ್ಗ ಹಾಗೆ ಕಟ್ಲಿಲ್ಲ ಅಂದ್ರೆ ಆ ಬಿಗಿ ನಿಲ್ತದಾಡಿ. ಅಲ್ಲ ಇವ ನಮ್ ಪುಂಡ ತೊಟ್ಲು ಕಟ್ತಾನ ಅಂತ ನಿಮ್ ಹೇಳಿದ್ಲು, ಆದ್ರೆ ಇಲ್ಲಿ ನೋಡಿದ್ರು ತೊಟ್ಲ ಹೊತ್ಕೊಂಡು ಹೊಂಟ್ಬಿಟ್ಟಾನ. ಆಕ್ಚುಲಿ ಚಾರು ಜೊತೆಗೆ ಹೋಗ್ಬೇಕಾಗಿತ್ತು, ಯಾವ್ದೋ ಹುಡುಗಿ ಜೊತೆಗೆ ಹೊಂಟಾನಲ್ಲ. ಇವ ಎಲ್ಲಿ ಹೊಂಟಾನ, ಯಾರ ಮನೆಗೆ ಹೊಂಟಾನ ಈಗ ನೋಡ್ತೀನಿ. ಎಸ್ ಭಾರತಿ, ತೊಟ್ಲು ರೆಡಿ. ಹ್ಮ್, ಸ್ವಲ್ಪ ಹೊತ್ತು ಮಗನ ಹಾಗೆ ಆಟ ಆಡಿಸ್ತಾ ಇರ್ರಿ, ಅನ್ನ ತಿಳಿ ಸಾರು ಮಾಡಿ ಬರ್ತೀನಿ, ಊಟ ಮಾಡ್ಕೊಂಡು ಹೋಗಿ. ಆಯ್ತು ಆಯ್ತು, ಆಗ್ಬೋದು. ಚಾರು ಅವರ, ಅಂಕಲ್ ಅವರ, ಏ ಮನೆಗೆ ಯಾರಾದ್ರೂ ಲಗುನ ಬರ್ಯಪ್ಪ, ಒಂದು ಗುಡ್ ನ್ಯೂಸ್ ಐತಿ. ಗುಡ್ ನ್ಯೂಸ್? ಗುಡ್ ನ್ಯೂಸ್? ಎಂತ ಬರಯ್ಯ, ಲಗು ಹೇಳು. ಹೇಳ್ತಾನೆ ಹೇಳ್ತಾನೆ ಹೇಳ್ತಾನೆ. ಏನ್ ಬರಯ್ಯ? ಗುಡ್ ನ್ಯೂಸ್ ಏನಪ್ಪ ಅಂದ್ರ, ಉಂಡ ತೊಟ್ಲು ಕಟ್ಟೆನ. ಅದ್ ನಮಗ್ ಗೊತ್ತಿದೆ, ಮನೆಯಲ್ಲಿ ತೊಟ್ಲಕಾಯಿ ಹೊಡಿತು ನಂದು, ಹಾಗಾಗಿ ನಮ್ ಪುಂಡ ತೊಟ್ಲು ಕಟ್ತಾನೆ. ತೊಟ್ಲು ಕಟ್ತಾನೆ ಅಲ್ರಿ ಅಂಟ್ಯಾರ, ಖರೇನ ತೊಟ್ಲು ಕಟ್ಟ್ಯಾರ. ಈ ದೇವಸ್ಥಾನ ಹತ್ರ ಇರೋ ಮರಕ್ಕೆ ಪ್ಲಾಸ್ಟಿಕ್ ಬೊಂಬೆ ಕಟ್ತಾರಲ್ಲ ಅದು ತಾನೇ? ಅಲ್ಲ, ಜೀವಂತ ಮಗುನ ಮಲ್ಸ ತೊಟ್ಲು. ನಂದು ಅವರೇ, ಬಾಯಿಗೆ ಬಂದಂಗೆ ಮಾತಾಡ್ಬಿಡಿ. ಎಲ್ ಕಟ್ಟಿದಾರೆ, ಈ ಮನೇಲಿ ಕಟ್ಟಿದಾರ, ಸರಿಯಾಗಿ ಕಣ್ಬಿಟ್ಟು ನೋಡಿ. ಅಯ್ಯಾ, ತೊಟ್ಲು ನಿಮ್ ಮನೆಗ ಕಟ್ಟಬೇಕಂತ ಏನಿಲ್ಲ, ಯಾರ ಮನೆಗಾರ ಕಟ್ಟಬಹುದು, ಯಾರಿಗ ಬೇಕಾದ್ರೂ ಕಟ್ಟಬಹುದು. ಹಾಯ್ ನಂದು, ನಿನ್ನ ಮಾತು ಮಿತಿ ಮೀರ್ತಾ ಇದೆ, ಹೀಗೆಲ್ಲ ಮಾತಾಡಿ ಸಂಸಾರಗಳನ್ನ ಒಡೆದಾಕ್ಬೇಡ ಮಾರಾಯ ನೀನು. ಅಯ್ಯೋ ಸಿದ್ಧಾರೂಢ, ನಾನ ಕಣ್ಣಾರೆ ನೋಡೇನ್ರಿ, ಪುಂಡ ತೊಟ್ಲು ಕಟ್ಟಣ, ಆದ್ರೆ ಬೇರೆ ಮನೆಗ. ಮಂಜುನಾಥ, ನಾನಿದ್ದು ನಂಬಲ್ಲ. ನೀವು ನಂಬಲ್ಲ ಅಂತ ಕಾಯ್ಕೊಂಡು ಕೂತ್ಕೊಂಡ್ರ ಮಗು ಹೊರಗ್ ಬಂದು ದೊಡ್ಡವಾ ಅಂತ ತಪ್ಕೊಂಡ್ಬಿಡ್ತೈತಿ. ಅಮ್ಮ, ಈ ನಂದು ಹೇಳ್ತಿರೋದು ನಿಜಾನು ಇಲ್ವೋ, ಹೋಗಿ ನೋಡ್ಕೊಂಡು ಬರೋಣವಾ? ನೋಡ್ರಿ, ನನ್ನ ಮಾತು ಸುಳ್ಳು ಅಂತ ಆದ್ರೆ ನಾನು ಏನು ಬೇಕಾದ್ರೂ ಮಾಡ್ರಿ, ಕರೆ ಹೇಳಕತ್ತೀನಿ, ಪುಂಡ ತೊಟ್ಲು ಕಟ್ಟ್ಯಾನ. ಬೀಗ್ರೆ ನಡೀರಿ, ಹೋಗಿ ನೋಡ್ಕೊಂಡು ಬರೋಣ. ಬನ್ನಿ. ಅಯ್ಯೋ ಪುಂಡ ನೋಡ್ಕೊಂಡು ಬರೋಣ, ಬನ್ನಿ ಬೀಗ್ರೆ. ಓ ನೋಡಿ ಪುಷ್ಪಲತಾ ಅವ್ರೆ, ನನ್ನ ಮಗನ ಮೇಲೆ ನನಗೆ ನಂಬಿಕೆ ಇದೆ, ಯಾರ್ಯಾರಿಗೆ ಅವನ ಮೇಲೆ ಅನುಮಾನ ಇದೆ ಅವ್ರು ಹೋಗಿ ನೋಡ್ಕೊಂಡು ಬನ್ನಿ. ಈ ಹುಬ್ಳಿ ನಮ್ದು ಎಂದು ಸುಳ್ಳು ಹೇಳಂಗಿಲ್ರಿ, ತಿಳ್ಕೊರಿ. ಸಾಕ್ ಸುಮ್ನೆ ಏನಪ್ಪ, ನಡಿ ಸರ್ ನಾವು ಹೋಗೋಣ, ನೀನ್ ತೋರ್ಸ್ ನಡಿ.
ಏನು ಇದು ಚಿನ್ನು, ಎಷ್ಟು ಅಂತ ತೂಗೋದು? ತೂಗಿ ತೂಗಿ ಕೈಯೆಲ್ಲ ಬಿದ್ದೋಯ್ತು. ಬೇಗ ಮಲಿಕೋಬೇಕು ತಾನೆ, ಪುಂಡ ಅವರು ತೊಟ್ಲು ಕಟ್ಕೊಟ್ಟಿದ್ದಾರೆ, ಬೇಗ ಮಲಿಕೋಬೇಕಲ್ವಾ ಚಿನ್ನು? ಅಮ್ಮ, ಯಾವ ಪುಂಡ ಅಂತ ತಿಳ್ಕೊಳ್ಳೋಣ, ನಡಿಯೊಳಗೆ ಬನ್ರಿ. ಯಾರು ನೀವು? ಅದು ನಮ್ದು ಮನೆ ಪಕ್ಕದ ರೋಡಲ್ಲಿ ಇರೋದು, ಹಾಡು ಕೇಳಿಸ್ತಿತ್ತು, ಮಗನ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೇ. ಹಲೋ, ಹೇಗಿದೆ ಪಾಪು ಮರಿ? ಇದು ನಂದವ್ರ 100 ರೂಪಾಯಿ ದರ ಕೊಡಿ. ಇದು ಬೇರೆ ಕೊಡ್ರಿ. ಜೋಕರ ನಮ್ಮ ಮಗುಗೆ ಯಾರೇ ದುಡ್ಡು ಕೊಟ್ರು ಬಿಗಿಯಾಗಿ ಹಿಡಿದು ಬಿಡುತ್ತೆ, ಬಿಡಿಸ್ಕೊಳ್ಳೋದೇ ಕಷ್ಟ. ಹೋಗ್ಲಿ ಬಿಡಿ, ಮಗುಗೆ ತಾನೇ ಕೊಟ್ಟಿರೋದು. ಕೊಟ್ಟಿದ್ದೇನೋ ಮಗುಗೆ, ಆದ್ರೆ ಅದ್ ಬಾಯಲ್ಲಿ ಇಟ್ಕೊಳ್ಳುತ್ತಲ್ಲ, ಆಮೇಲೆ ಯಾರು ತಗೊಂತಾರೆ ನೋಡ್ರಿ. ಈಗ ಚಿಲ್ಲರೆ ಕೊಟ್ಟರು ಗಂಟ್ಲ ಸಿಕ್ಕೋತತಿ, ನೋಟ್ ಕೊಟ್ಟರು ನೋಟ್ ನೆಂದು ಹೋಗತಿ, ಎರಡೂ ಬಹಳ ಕಷ್ಟ. ಅಮ್ಮನ ಕೈ ಕೊಡೋದ ಚುಲ. ಹೌದೌದು, ತಗೊಳ್ಳಿ. ಮಗು ಚೆನ್ನಾಗಿದ್ಯಾ? ಹಾ, ತುಂಬಾ ಚೆನ್ನಾಗಿದೆ. ಅಂದಂಗ ತೊಟ್ಲು ಯಾರು ಕಟ್ಟಿದ್ದು? ಪುಂಡ ಅವರು. ಈ ಯಾವ ಪುಂಡ? ಪಾಪ ಪಾಂಡು ಅವ್ರ ಮಗ ಪುಂಡ ಅವರು. ಗೋವಿಂದ? ಗೋವಿಂದ ಅಲ್ಲ, ಪುಂಡ, ಪುಂಡರಿಕ ಅಂತ ಅವ್ರ ಪೂರ್ತಿ ಹೆಸರು. ಆಂಟಾರ, ಇಷ್ಟು ಸಾಕಲ್ರಿ? ಏನ್ ಹೇಳ್ತಿದ್ದೀರಾ? ಹಂಗ ಇಷ್ಟು ಸಾಕಲ್ಲ ಅಂತ ಕೇಳಿದಷ್ಟೇ. ಪುಂಡರಿಕ ಅವರು ತೊಟ್ಲು ಕಟ್ಟಿದ್ಮೇಲೆ ಮುಗೀತು, ಅವ್ರ ಅನುಭವ ಯಾರಿಗೂ ಇಲ್ಲ ಗೊತ್ತಾ. ಹಗ್ಗ ಎಷ್ಟುದ್ದ ಇರ್ಬೇಕು ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತು, ಸಂಸಾರಕ್ಕೆ ತಕ್ಕ ಹಾಗೆ ಅವ್ರು ತೊಟ್ಲು ಕಟ್ತಾರೆ. ಹಾ, ಇದು ಬಹಳ ಮುಖ್ಯ, ಸಂಸಾರಕ್ಕೆ ತಕ್ಕಂಗ ತೊಟ್ಲು ಕಟ್ತಾರ. ಭಾರತಿಯವ್ರೆ, ಥ್ಯಾಂಕ್ ಯು ಸೋ ಮಚ್. ಆಂಟಿಯರ, ಪಾಪ ಮಕ್ಕ ಮಕ್ಕನ ಬರ್ರಿ, ಹೋಗೋಣ ಬರ್ರಿ. ಚಾರು ಚಾರು ಬರ್ತೇವ್ರಿ. ಹಾ, ಗೊತ್ತಾತೇನ್ರಿ ತೊಟ್ಲು ಕಟ್ಟಿದ್ ಯಾರು ಅಂತ? ನೀನ್ ಸ್ವಲ್ಪ ಬಾಯಿ ಮುಚ್ಕೋತಿಯಾ, ಜಾಸ್ತಿ ಮಾತಾಡ್ಬೇಡ ಮರಾಯ. ಏನ್ರಿ ನೀವು ತಪ್ಪು ಮಾಡಿರೋದವ, ನನಗ್ ಬೈತಿರಲ್ರಿ ನೀವು? ಆ ಗೊತ್ತಾತು ಬಿಡ್ರಿ, ಈಗಿನ ಕಾಲದಾಗ ಹಂಗ ಸತ್ಯ ಹೇಳಿದ್ರೆ ಯಾರು ನಂಬಲ್ಲ, ಸುಳ್ಳು ಹೇಳಿದ್ರು ಹಂಗ ಚಂದಂಗ ನಂಬಿಡ್ತಾರ. ಆತು ಬಿಡ್ರಿ, ಹೊಕ್ಕೆ ನಾನು ಹೊಕ್ಕೇನ ಬಿಡ್ರಿ. ಅಯ್ಯೋ, ನಾ ನಂಬಲ್ಲ, ಇದನ್ನ ನಂಬಲ್ಲ. ಹಾಯ್, ನಾವೇ ನಮ್ ಕಣ್ಣಾರೆ ನೋಡಿದೀವಿ. ಪುಷ್ಪಲತಾವ್ರೆ, ಪುಂಡ ತೊಟ್ಲು ಕಟ್ಟಿದಂತ ಅವ್ಳು ಹೇಳಿದ ಅಂತ ನೀವು ಹೇಳ್ತಾ ಇದ್ದೀರಾ, ಅದನ್ನ ತಮಾಷೆಗೆ ಹೇಳಿರ್ಬೋದಪ್ಪ. ಅಯ್ಯೋ ಇಲ್ಲ ಮಾವ, ಎರಡೆರಡು ಸತಿ ಕೇಳಿ ಕನ್ಫರ್ಮ್ ಮಾಡ್ಕೊಂಡ್ವಿ, ಪಾಪ ಪಾಂಡೋರ್ ಮಗ ಪುಂಡರೀಕ ಅಂತಾನೆ ಹೇಳಿದ್ಲವಳು. ಹಾಗಾದ್ರೆ ಪುಂಡ ನಿಮ್ ಮಗ ಅಲ್ವಾ? ಯಾರಿಗಿದೆ ಆ ಧೈರ್ಯ ಆತರ ಹೇಳಕ್ಕೆ? ಬಂದ ನೋಡಿ, ನಿಮ್ಮ ಕುಲಪುತ್ರ, ಕೇಳಿ ಅವನ್ನ. ಪುಂಡ, ಏನು ಇದೆಲ್ಲ? ನಿನ್ ಮೇಲೆ ಗುರುತರ ಆಪಾದನೆ ಇದೆಯಲ್ಲೋ. ಆಪಾದನೆನ? ಅಯ್ಯ, ಆಪಾದನೆ ಯಾರ ಮೇಲೆ ಬರಲ್ಲ ಹೇಳಪ್ಪ. ಸಾಕ್ಷಾತ್ ಶ್ರೀಮನ್ ನಾರಾಯಣನ ಮೇಲೆ 10 ಆಪಾದನೆಗಳು ಬಂದಿದೆ. ಈಗ ಬಲಿ ಚಕ್ರವರ್ತಿನ ಭೂಗತ ಮಾಡ್ದ, ಹಾಗೆ ಅಮೃತ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಪಕ್ಷಪಾತ ಮಾಡ್ದ, ಹೀಗೆ ಎಕ್ಸೆಟ್ರಾ ಎಕ್ಸೆಟ್ರಾ. ಇನ್ನ ನಾನು ಯಾವ ಲೆಕ್ಕ? ಜಾನು, ಏನಿದೆಲ್ಲ ಪುಂಡ? ಪೂತು ನೀರು ಅಂದ್ರೆ ಗೊತ್ತಿಲ್ಲ ಅಂತ ಹೇಳೋ. ಏನಾಗ್ತಿದೆ ಇಲ್ಲಿ? ನೀನ್ ಯಾಕೆ ಗರಮಾಗಿದ್ಯಾ ನೀನು? ನೀವು ತೊಟ್ಲುಕಾಯಿ ಹೊಡೆದಾಗ್ಲೇ ನನ್ಗೊಂಚೂರು ಅನುಮಾನ ಬಂದಿತ್ತು, ಆದ್ರೆ ಕಣ್ಣಾರ ನೋಡಿದ್ಮೇಲೆ ಕನ್ಫರ್ಮ್ ಆಯ್ತು. ಯಾಕೆ, ಚಟ್ನಿ ಚೆನ್ನಾಗೈತಲ್ವಾ? ಮತ್ತೆ ಇನ್ನೇನು ಏನಾಗ್ತಿದೆ? ಹುಷಾರಪ್ಪ, ನಿನ್ನೇ ಚಟ್ನಿ ಮಾಡ್ಬೇಕು ಅಂತ ಇದಾರೆ, ಸ್ವಲ್ಪ ನೋಡ್ಕೊಂಡು ಮಾತಾಡು. ಮಗಳೇ, ನೇರವಾಗಿ ವಿಷಯ ಕೇಳು ನೀನು. ಯಾರವಳು? ಯಾರವಳು? ಓಕೆ ಓಕೆ, ಈ ಸೀರಿಯಲ್ ಟೈಟಲ್ ಸಕ್ಕದಾಗಿದೆ ಅಲ್ಲ, ಅದು ಪಾಪ ಹೀರೋಯಿನ್ ಹೀರೋನ 5 ವರ್ಷದಿಂದ ಕೇಳ್ತಾನೆ ಇದ್ದಾಳೆ ಯಾರವಳು. ಆದ್ರೆ ಪಾಪ ಡೈರೆಕ್ಟರ್ಗೆ ಗೊತ್ತಿಲ್ಲ, ಇನ್ನು ನನ್ಗೆ ಹೇಗಮ್ಮ ಗೊತ್ತಾಗುತ್ತೆ. ಬಟ್ ಒಂದ್ ತಿಂಗ ಆ ಸೀರಿಯಲ್ ಅಲ್ಲಿ ಎಲ್ಲರೂ ಸಕ್ಕದಾಗಿ ಆಕ್ಟಿಂಗ್ ಮಾಡ್ತಾರೆ. ನಾನು ಕೇಳ್ತಾ ಇರೋದು ಲೇಡಿ ವಿಷಯ. ಆ ಲೇಡಿ ವಿಷಯ? ಲೇಡಿ ನನ್ಗಿಂತ ಚೆನ್ನಾಗಿದ್ದಾಳೆ, ನನ್ಗಿಂತ ಬೆಳ್ಳಗಿದ್ದಾಳೆ ಅಂತ ಅವಳ ಮನೆಯಲ್ಲಿ ತೊಟ್ಲು ಕಟ್ಬಿಡ್ತೀರಾ ನೀವು? ಏನಮ್ಮ ಹೇಳ್ತಿದ್ಯಾ ನೀನು? ನನಗ್ ಗೊತ್ತು, ನನಗ್ ಗೊತ್ತು ದಿನ ಯಾಕೆ ಲೇಟ್ ಆಗಿ ಬರ್ತೀರಾ ನೀವು ಅಂತ. ಕೇಳ್ರಿ ಕೇಳ್ರಿ ದೋಸ್ತನ್ನ ಕೇಳ್ರಿ, ಕೊಳಪಟ್ಟಿಡ್ ಕೇಳ್ರಿ, ಯಾಕೆ ಮೋಸ ಮಾಡ್ದ ಅಂತ ಹೇಳಪ್ಪ. ಏಯ್, ಇಲ್ಲಾಗ್ಲೇ ಮನೆ 10 ರೀತಿದೆ, ನೀನ್ ಬಂದು ತುಪ್ಪ ಸುರಿಬೇಡ ನಂದು. ಅಳಿ ಅಂದ್ರೆ ನೀವ್ ನಂದು ಏನು ಅನ್ಬೇಡಿ, ನಿಮ್ ಬಂಡವಾಳ ಏನಪ್ಪ ಇಲ್ಲಾಗಿರೋದು ನಂದು ಇಂದಾನೆ. ಏನ್ ಫಿಟ್ಟಿಂಗ್ ಇಟ್ಟೇನು? ತಡ್ಕೊರ್ಯ, ನಿನಗ ಅನುಕೂಲ ಆಗ್ಲಿ ಅಂತಾನೆ ಎಲ್ಲ ವಿಚಾರ ಹೇಳಿದ್ದು, ಉಚಿತ ದರ್ಶನ ಮಾಡಿಸ್ದೆ. ಚಾರೋರ ಹೇಳ್ರಿ, ನೀವು ನೋಡಿದ್ದು ಸುಳ್ಳ ಕರೆನ ಹೇಳ್ರಿ, ಅದನ್ನ ಹೇಳ್ರಿ. ಹೌದು, ನನ್ ಜಾನು ಇಂಥವ್ರು ಅಂತ ನನಗೆ ಗೊತ್ತಿರ್ಲಿಲ್ಲ. ವಾ ದೇವ್ರೇ, ನಂಗೆ ಸೀರಿಯಸ್ಲಿ ನಂಗೆ ಗೊತ್ತಾಗ್ತಿಲ್ಲ ನೀವ್ ಏನೇನ್ ಮಾತಾಡ್ತಿದ್ದೀರ ಅಂತ. ಯಾರಾದ್ರೂ ಒಬ್ರು ಸಬ್ಜೆಕ್ಟ್ ನ ಕ್ಲಿಯರ್ ಮಾಡಿ. ಹಂಗ ಈ ಹುಣ್ಣಿಗೆ ಕನ್ನಡಿ ಬೇರೆ ಬೇಕಾ? ತೇರಿಕೆ, ಈಗ ಯಾರ ಅಂಗೈಗೆ ಹುಣ್ಣಾಗಿದೆ? ಇನ್ಯಾರ್ದು? ನಿಂದೆ ಪಾಪಣ, ನಿನ್ನ ಹುಣ್ಣಾಗಿದೆ.
ಇದ್ಯಾ ನಿಮ್ಮಿ, ನೀನ್ ಸುಮ್ನೆ ಇರ್ತೀಯಾ? ಇಂಥವ್ರಿಗೆ ಕರುಣೆ ತೋರಿಸೋದು ತಪ್ಪು. ಭಾರತಿ ಅನ್ನೋರು ಮನೆಯಲ್ಲಿ ನೀವು ತೊಟ್ಲು ಕಟ್ಟಿದ್ದೀರಾ? ಹಾ ಹೇಳಪ್ಪ, ನೋಡಕ್ಕ ಮಗು ಬಹಳ ಚಂದ ಐತಿ, ಮೂಗು ಥಿಯೇಟರ್ ನಿನ್ನಂಗೈತಿ ಅಂತ ಅನ್ನಕತ್ತಿದ್ದಿ. ಪಾ ದೇವ್ರೇ, ಇಂಥ ಆಪಾದನೆ ಕಟ್ಕೊಂಡು ನಾನು ಬದುಕಿರ್ಬೇಕಾ? ತೊಟ್ಲು ಕಟ್ಟಿದ್ ನಿಜ, ಆದ್ರೆ ಮೂಗಿನ ವಿಚಾರ ನನಗೆ ಗೊತ್ತಿಲ್ಲ. ಅಂಕಲ್, ಈ ಕ್ರೆಡಲ್ಗೂ ನೋಸ್ಗೂ ಏನ್ ಕನೆಕ್ಷನ್? ತೊಟ್ಲಿಗೂ ಮೂಗಿಗೂ ಇರೋ ಸಂಬಂಧ ಮದುವೆ ಆದ್ಮೇಲೆ ಗೊತ್ತಾಗುತ್ತೆ. ಒಟ್ನಲ್ಲಿ ತೊಟ್ಲು ಕಟ್ಟಿದ ವಿಷಯ ಒಪ್ಕೊಂಡ್ರಿ ತಾನೆ? ಹೌದು, ತೊಟ್ಲು ಕಟ್ಟಿದ್ ನಾನೇ. ಆದ್ರೆ ನನಗೂ ಅವ್ರಿಗೂ ಅವ್ರ ಮಗುವಿನ ಮೂಗುಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾನ್ ನಂಬಲ್ಲ. ಏನೋ ಹಾಗಾದ್ರೆ ಅದು ಉದ್ಭವ ಮೂರ್ತಿನಾ? ಹೋಗು, ಅವ್ರನ್ನ ಕೇಳು. ಚಾರು, ಇದೆಲ್ಲ ಕ್ಲಿಯರ್ ಆಗ್ಲೇಬೇಕು ಮಗಳೆ. ಒಂದ್ಸಲಿ ಆಕಿನ ಇಲ್ಲೇ ಕರ್ಕೊಂಬರಕ್ ಹೇಳು, ಎಲ್ಲ ಕ್ಲಿಯರ್ ಆಗುತ್ತೆ. ಏ, ನಾನು ಭಾರತೀನ ಇಲ್ಲಿ ಕರ್ಕೊಂಬರದ? ಹೌದು, ಎಲ್ಲ ವಿಷಯ ನಮ್ಮನೆಯಲ್ಲೇ ಇತ್ಯರ್ಥ ಆಗ್ಲಿ. ನೀವ್ ಹೋಗಿ ಅವ್ರನ್ನ ಕರ್ಕೊಂಡ್ ಬನ್ನಿ. ಒಂದು ಹಗ್ಗ ಇಷ್ಟೊಂದೆಲ್ಲ ಸಮಸ್ಯೆ ಮಾಡುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಪಾ ಥ್ಯಾಂಕ್ಸ್, ತುಂಬಾ ಉಪಕಾರ ಮಾಡಿದೆ. ದೋಸ್ತ ದೋಸ್ತ ಅಂತ ಕರೆದ್ಬಿಟ್ಟು ಹಾಕ್ಬಿಟ್ಟಿಲ್ಲ ಬೆನ್ನಿಗೆ. ಭಾರತಿ, ಭಾರತಿ, ಯಾರೋ ನೀನು? ನಾನು ಪಾಪ ಪಾಂಡು ಅವ್ರ ಮಗ ಪುಂಡರೀಕ ಅಂತ. ನೀವ್ ಯಾರು? ನಾನು ಭಾರತಿ ಗಂಡ ಗಿರೀಶ್. ನೀ ಈ ಮನೆ ಒಳಗಡೆ ಹೇಗೆ ಕಾಲಿಟ್ಟೆ? ಈ ಮನೆ ಹೇಗೆ ಗೊತ್ತಾಯ್ತು? ಎಷ್ಟ್ ದಿನದಿಂದ ಪರಿಚಯ? ಆ ತೊಟ್ಲನ್ ಕೇಳು, ಹೇಳತ್ತೆ ನಾನು ಯಾರು ಅಂತ. ಆ ತೊಟ್ಲನ್ ಕಟ್ಟಿದ್ ನಾನೇ. ಓಹೋಹೋ, ಒಳ್ಳೆ ಪಾಯಿಂಟೇ ಸಿಕ್ತಲ್ಲ. ತೊಟ್ಲು ಕಟ್ಟಿದ್ದು ನೀನಾ? ಯಾಕೆ, ತೊಟ್ಲು ಮೇಲೆ ಆಣೆ ಮಾಡ್ಬೇಕಾ? ಹೌದು, ನಾನೇ ತೊಟ್ಲು ಕಟ್ಟಿದ್ದು. ನಿನ್ ಹೆಂಡತಿ ಎಲ್ಲಿ? ಯಾವ ಹೆಂಡತಿ? ನಿನ್ ಹೆಂಡತಿ ಭಾರತಿ. ನನ್ನ ಹೆಂಡತಿ ಭಾರತಿಗೆ ನೀನ್ ಯಾಕೆ ತೊಟ್ಲು ಕಟ್ಕೊಟ್ಟೆ? ನನ್ನ ಹೆಂಡತಿಗೂ ನಿನ್ಗೆ ಏನ್ ಸಂಬಂಧ? ನೀನೇನ್ ಅವಳು ಬಾಯ್ ಫ್ರೆಂಡಾ? ಹಳೆ ಕೇಸ, ಹಳೆ ಗಂಡನ? ರೇ ಬಾಯ್ ಮುಚ್ಚೆ, ಆಡೋ ಮಾತಿಗೇನು ಅರ್ಥ ಬೇಡವಾ? ಪಾಪ ಅಂತ ಸಹಾಯ ಮಾಡಿದ್ರೆ ಈ ಥರ ಎಲ್ಲ ಆಡದ? ನೋಡಯ್ಯ, ಆ ಮಗು ನಿಂದ ಅಲ್ಲದೆ ಇದ್ದಿದ್ರೆ ನೀನು ಇಲ್ಲಿಗೆ ಬರ್ತಿರ್ಲಿಲ್ಲ, ಈ ತೊಟ್ಲು ಕಟ್ಕೊಡ್ತಿರ್ಲಿಲ್ಲ. ನೀನೇ ಒಪ್ಕೊಂಡಿದ್ಯಾ ಈ ತೊಟ್ಲು ಕಟ್ಕೊಟ್ಟಿದ್ದು ನೀನೇ ಅಂತ? ಏ, ನಿಮ್ಮ ಹತ್ರ ಏನ್ರಿ ಮಾತು? ಭಾರತಿ, ಭಾರತಿ ಪುಂಡ ಬಂದೆ ಏನ್ ಬಾಯಿಲಿ? ಭಾರತಿಗೆ ಏನ್ ಮಾಡಿದೆ ನೀನು? ಅವಳು ನಮ್ಮ ಮನೆಯಿಂದ ಹೊರಗಾಕಿದ್ದೀನಿ. ನನಗ್ ಬೇಡವಾದವಳನ್ನ ಈ ಮನೇಲಿ ಇಟ್ಕೊಂಡು ಏನ್ ಮಾಡ್ಲಿ? ನಿನಗ್ ಬೇಕಾಗಿದ್ರೆ ಯಾವ್ದಾರ ರಸ್ತೆಯಲ್ಲೋ ದೇವಸ್ಥಾನದಲ್ಲೋ ಭಿಕ್ಷೆ ಬೇಡ್ತಿರ್ತಾಳೆ, ಹೋಗ್ ಹುಡುಕು. ಏಯ್ ನಾನ್ಸೆನ್ಸ್, ಏನೋ ನಡಿಯ. ವೇಟ್ ಮಾಡು, ವೇರ್ ಇಸ್ ಭಾರತಿ? ಭಾರತಿ, ಭಾರತಿ, ಭಾರತಿ ತೆಗೆದು ಬಿಟ್ಟ ಅಂತಂದ್ರೆ ನಾಲ್ಕು ರೌಂಡ್ ಸುತ್ತಬಿಟ್ಟು ತಲೆ ಗಿರ್ರನ್ ಬಿಡ್ಬೇಕು ನಿಮ್ಮೆ. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಎಲ್ಲಿ ಭಾರತಿ? ಮಗುನ್ ಕರ್ಕೊಂಡ್ ಬಂದ್ರ? ತೊಟ್ಲು ತಂದ್ರ? ಹಾ, ತೊಟ್ಲು ಎತ್ಕೊಂಡು ಎಮ್ಮೆನ್ ಹೊಡ್ಕೊಂಡ್ ಬರ್ತಾರೆ. ಯಾಕೆ, ನಿಮ್ ಭಾರತಿನೇ ಅಲ್ವಾ ಎರಡ್ ಕಾಲಿನ ಎಮ್ಮೆ? ವಾಟ್, ಭಾರತಿ ಅಂತ ನೇಮ್ ಕೀಪ್ ಮಾಡಿದಿರಾ ಬಫೆಲೋಗೆ? ಏ ಜಾ, ಶಟ್ ಅಪ್ ಮ್ಯಾನ್. ಚಾರು ಇಲ್ಲಿ ಕೇಳು, ಅವ್ರ ಮನೆಗೆ ಹೋದ್ರೆ ಕಷ್ಟ ಆಗತ್ತೆ, ಅಲ್ಲಿ ಅವ್ರ ಗಂಡ ಗಿರೀಶ ಇದ್ದಾನೆ. ಓ, ಇಲ್ಲದೆಲ್ಲ ಹೇಳ್ಬೇಡಿ. ನೀವು ನೀವೇ ಅವಳಿಗೆ ಬೇರೆ ಮನೆ ಮಾಡ್ಕೊಟ್ಟಿದ್ರ ಅವಳಲ್ಲಿ ಇದ್ದಾಳೆ ಅಂತ ನನಗ್ ಗೊತ್ತು. ಪಾಪಣ್ಣ, ನ್ಯೂ ಮ್ಯಾರೇಜ್, ನ್ಯೂ ಹೌಸಾ? ನಿಮ್ಮೆ, ಈಗ ನೀನ್ ಸುಮ್ನಿದ್ರೆ ಸರಿ. ಸ್ವೀಟು, ನಿಂಗೆ ಯಾರೀ ಕತೆಗಳೆಲ್ಲ ಹೇಳಿದ್ದು? ನಂದು ಹೇಳಿದ್ದು. ಪಾ, ಒಳ್ಳೆ ನಂದು ಕಾಟ ಆಯ್ತಲ್ಲ ಈ ಮನೇಲಿ. ನೀವು ಆ ಭಾರತಿನ ಈ ಮನೆಗೆ ಕರ್ಕೊಂಡು ಬರೋವರೆಗೂ, ನಾನು ಅವಳನ್ನ ನೋಡೋವರೆಗೂ, ಈ ಕೇಸ್ ಸೆಟಲ್ ಆಗೋವರೆಗೂ ನೀವು ಈ ಮನೆ ಒಳಗಡೆ ಬರೋ ಹಾಗಿಲ್ಲ. ಅಳಿ ಅಂದ್ರೆ ದಯವಿಟ್ಟು ನನ್ನ ಮಗಳ ಮಾತನ್ನು ಕೇಳಿ. ಅವಳು ನಿಮ್ ಬೆಳ್ಳೆದಕ್ಕೆ ಹೇಳ್ತಿರೋದು? ಅಮ್ಮ, ಬುದ್ಧಿನೇ ಇಲ್ದೆ ಇರೋರಿಗೆ ಬುದ್ಧಿವಾದ ಹೇಳಿದ್ರೆ ಏನ್ ಬಂತು ಪ್ರಯೋಜನ? ನಡಿ ನನ್ ಜೊತೆ. ಏನಿಮೆ, ಕೆಟ್ಟೋರ್ ಜೊತೆ ಸೇರ್ಬೇಡ, ನೀನು ಹಾಳಾಗ್ ಹೋಗ್ತೀಯ. ನೀನ್ ಹೋಗಿ ಸುಮ್ನೆ, ನೀನಾದೆಲ್ಲ ಏನ್ ನಂಬಲ್ಲ. ನನ್ನ ಅತ್ತಿಗೆ ಸಪೋರ್ಟ್ ಮಾಡೋದು, ನಮ್ಗೆ ಸ್ಕೋಲ್ಡ್ ಮಾಡ್ತಾನೆ. ನೋಡಪ್ಪ, ಇವರು ನೋಡಪ್ಪ, ಜೀವನದಲ್ಲಿ ಇಂಥ ಕಷ್ಟಗಳೆಲ್ಲ ಬರ್ತಾ ಇರುತ್ತೆ, ಇದನ್ನ ಧೈರ್ಯವಾಗಿ ಎದುರಿಸ್ಬೇಕು. ಏನಪ್ಪ ಇದು, ಎಂತ ಸುಳ್ಳು ಆಪಾದ್ನೆ? ನನ್ಗೆ ಏನ್ ವಾದ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನಿಮ್ ಮಾವನೆ ಲಾಯರ್ ಅಲ್ವೇನೋ, ಫೀಸ್ ಕೊಟ್ಟು ಇಟ್ಕೋ. ಸುಮ್ನಿರಪ್ಪ, ನನ್ನ ತಲೆ ಸಿಡ್ದೋಗ್ತಾ ಇದೆ ಆಗ್ಲೆ. ಓ, ಕೆಸರು ಆಚೆ ಬಂದ್ರೆ ಕಷ್ಟ ಕಣಪ್ಪ, ಕೂತ್ಕೋ, ಕುಡಿಯೋಕೆ ನೀರು ಬೇಕಾ? ಅಪ್ಪ, ಏನು ಬೇಡ, ಥ್ಯಾಂಕ್ ಯು. ಈಗಾಗಲೇ ಸ್ವೀಟು ನನಗೆ ಬೇಜಾನ್ ನೀರು ಕುಡಿಸಿದಾಳೆ. ಈಗ ಮುಂದೆ ಏನು ಮಾಡಬೇಕು ಅಂತ ಇದೆಯಾ? ನೋಡಪ್ಪ, ನನಗೂ ಅದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾನು ಆಗಿದ್ದು ಹೇಳ್ಬಿಡ್ತೀನಪ್ಪ. ನೋಡು, ಕಷ್ಟಗಳು ಮನುಷ್ಯನಿಗೆ ಬರದೆ ಲೈಟ್ ಕಂಬಕ್ಕೆ ಬರುತ್ತೇನೋ? ನಾನೇ ಇದಕ್ಕೆ ಒಂದು ಕೊನೆ ಹುಡುಕ್ತೀನಿ.
ಹೇಳ್ತಾ ಇದೀಯಾ ಯಾವನಿಲ್ಲ ನಡೇ. ಏಯ್ ಏಯ್, ಯಾರಯ್ಯ ನೀನು? ಎಲ್ಲ ಅಪ್ತ 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 ಇಲ್ಲದೆ ನನಗೆ ಗೊತ್ತಿಲ್ಲದೆ ತೊಟ್ಲು ಕಟ್ಬಿಟ್ಟು ಅಪ್ತ ಕೊಡ್ತಾ ಇಲ್ವ ನೀನು? ಅಪ್ತ ಅಪ್ತ ಯಾರಪ್ಪ ನೀನು? ಕೊಡಪ್ಪ ಅಂಡು ಕಣೋ. ಏಯ್, ನನ್ನ ಪರ್ಮಿಷನ್ ಇಲ್ಲದೆ ಇಲ್ಲಿ ತೊಟ್ಲು ಕಟ್ಟಿದೆ ನೀನು. 10 ಲಕ್ಷ ರೂಪಾಯಿ ಹಾಫ್ತಾ ಕೊಡಬೇಕು, ಆಮೇಲೆ ತೊಟ್ಲು ಕಟ್ಟಬೇಕು. ಈ ಏರಿಯಾದಲ್ಲಿ ಯಾರ್ಯಾರು ತೊಟ್ಲು ಕಟ್ಟೋದಕ್ಕಿಂತ ಮುಂಚೆ ನನ್ನ ಪರ್ಮಿಷನ್ ತಗೋಬೇಕಣ. ಯಾವ ಇದಕ್ಕೂ ನಿನಗೂ ಏನೇ ಸಂಬಂಧ? ಏನ್ ಸಂಬಂಧನ? ನನ್ನ ಮಗನೇ, ಹಾಫ್ತಾ ಕೊಡಬೇಕು, ಎಷ್ಟಾಗುತ್ತೋ ಅಷ್ಟು ಕೊಡಬೇಕು, ಮಿಕ್ಕಿದ್ದನ್ನ ಕಂತಲ್ಲಿ ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ಮುಖ ಮುಚ್ಚಿಲ್ಲ. ಏಯ್, ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ರೆ ಕೈ ಕತ್ತರಿಸ್ಬಿಡ್ತೇನೆ ಕತ್ತರಿಸ್ಬಿಡ್ತೇನೆ. ಏನೋ ಹೇಳ್ತೀಯ ಸರ್? ಭಾರತಿ ನಂಬರ್ ಹೇಳ. ಹಲೋ, ಭಾರತಿನಾ? ನೋಡಮ್ಮ, ನನಗೆ ಗೊತ್ತಿಲ್ಲದೇ ನೀನು ತೊಟ್ಲು ಕಟ್ಟಿದ್ಯಾ, ಅದಕ್ಕೆ ಹಫ್ತಾ ಕೊಡಬೇಕು. ನೀನೇನಾದರೂ ಹಫ್ತಾ ಕೊಡಲಿಲ್ಲ ಅಂತಂದರೆ ನಿನ್ನ ಗಂಡನ ಕಿಡ್ನಿ ಕಣ್ಣು ಎಲ್ಲ ಮಾರ್ಕೊಂಡು ತಿನ್ಬಿಡ್ತೀನಮ್ಮ. ಹಫ್ತ ಕೊಟ್ಟು ನೀನು ನಾಮಕರಣ ಆದ್ರೂ ಮಾಡ್ಕೋ, ಶೋಭಾನ ಆದ್ರೂ ಮಾಡ್ಕೋ, ಗೊತ್ತಾಯ್ತಾ? ಹೌದಾಮ, 10 ಲಕ್ಷ ರೂಪಾಯಿ ನೀನು ನನಗೆ ಕೊಡಬೇಕು. ನೀನು ಕೊಟ್ಟರೆ ನಿನ್ನ ಗಂಡನ ಬಿಡ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ. ಕಾಚಮ್ ಕಾಚಮ್ 10 ಲಕ್ಷ ಎಲ್ಲಿದ್ಯಾ ನೀನು? 8ನೇ ಕ್ರಾಸು ಕಟ್ಟೆ, ಅಲ್ಲಿಗೆ ಬಂದೆ. ಅಯ್ಯೋ ಪಾಂಡು, ಪಗಡ ಪಾಂಡು, ರಜಾ ನನ್ನ ಕಟ್ಟಾಕ್ಬಿಟ್ಟು ಹೇಗಪ್ಪ? ದಯವಿಟ್ಟು ನನ್ನನ್ನು ಬಿಟ್ಬಿಡು. 10 ಲಕ್ಷ ರೂಪಾಯಿ ಹಫ್ತಾ ಸಿಗೋರು ನೀನು ಬೆಳೆದಿಲ್ಲ ಕಣ. ನೀನು ಬಂಗಾರದ ಮೊಟ್ಟೆ ಇಡೋ ಕೋಳಿ, ನಿನ್ನ ಸುಮ್ಮನೆ ಬಿಟ್ಬಿಡ್ತಾರ? ಏನಮ್ಮ ನಿನ್ ಕತೆ? 10 ಲಕ್ಷ ರೂಪಾಯಿ ಹಣ ತರೋವರೆಗೂ ಮನೆಗೆ ಬರ್ಬೇಡ ಅಂತ ಹೇಳ್ಬಿಟ್ಟಿದ್ದ. ಆದ್ರೂ ನಮ್ಮನೆಯವರು ಬಸ್ನಲ್ಲಿ ತೊಟ್ಲು ಹಾಕಿ ಬಸ್ ಚಾರ್ಜ್ ಕೊಟ್ಟು ಮಗು ಸಮೇತ ಕಳ್ಸೇ ಬಿಟ್ರು. ತೊಟ್ಲು ಹೊತ್ಕೊಂಡು ಬಂದು ಇಳಿತೀನಿ, ನನ್ನ ಕೈಲಿ ಒಂಚೂರು ದುಡ್ಡೇ ಇರಲಿಲ್ಲ. ಆಗ ಪುಂಡ ಅವ್ರು ಸಿಕ್ಕಿದ್ರು, ನನ್ನ ಕಷ್ಟ ನೋಡಿದ್ರು, ಸಹಾಯ ಮಾಡಿದ್ರು. ಹಾಪ, ಒಂದು ಕೈಯಲ್ಲಿ ಮಗು, ಇನ್ನೊಂದು ಕೈಯಲ್ಲಿ ತೊಟ್ಲು ಇಟ್ಕೊಂಡಿದ್ರು. ಎಲ್ಗಮ್ಮ ಅಂತ ಕೇಳಿದೆ, ಅಡ್ರೆಸ್ ಕೊಟ್ಟರು. ನಾನೇ ಅವ್ರನ್ನ ಮನೆ ಕರ್ಕೊಂಡು ಹೋದೆ, ತೊಟ್ಲು ಕಟ್ಕೊಟ್ಟೆ, ಸೆಟ್ಲಾಗಕ್ಕೆ ಅನುಕೂಲ ಮಾಡಿಕೊಟ್ಟೆ. ಯಾವುದೋ ರೂಪದಲ್ಲಿ ದೇವರು ಬರ್ತಾನೆ ಅಂತಾರೆ, ನನ್ನ ಪಾಲಿಗೆ ದೇವರಾಗಿ ಪುಂಡವ್ರು ಬಂದರು, ನನ್ನ ಕಷ್ಟ ನೋಡಿದ್ರು, ಅವತ್ತಿನ ಖರ್ಚೆಲ್ಲ ಅವರೇ ನೋಡಿಕೊಂಡ್ರು. ಗೊತ್ತಾಯ್ತಮ್ಮ, ಆದರೆ ನಿನ್ನ ಗಂಡ ತಪ್ಪು ತಿಳ್ಕೊಂಡಿದ್ದಾನಲ್ಲ. ನನ್ನ ಗೋಳಾಡಿಸಿ ಹಣ ವಸೂಲಿ ಮಾಡೋಕ್ಕೆ ನನ್ನ ಗಂಡ ಏನೋ ಒಂದು ಕಾರಣ ಹುಡುಕ್ತಿದ್ದಾರೆ. ಅದು ಅಲ್ಲದೆ ನನ್ನ ಮೇಲೆ ಅನುಮಾನ ಶುರು ಆಗಿದೆಪ್ಪ. ನೀನೇನು ಯೋಚನೆ ಮಾಡಮ್ಮ, ಪುಂಡನ ಜೊತೆ ನಮ್ಮ ಮನೆಗೆ ನೇರವಾಗಿ ಹೋಗು, ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ, ನಿನ್ನ ಗಂಡನ ಕರ್ಕೊಂಬರ್ತೀನಿ. ಇಷ್ಟೇ ಮಾ ಆಗಿದ್ದು, ಪುಂಡಣ್ಣನವ್ರು ಸಹಾಯ ಮಾಡದೇ ಇದ್ದಿದ್ರೆ ನಾವು ಬಸ್ ಸ್ಟ್ಯಾಂಡ್ನಲ್ಲೇ ಮಲಗಿದ್ದು ಆ ಚಳಿಗೆ ನಾವು ಪ್ರಾಣ ಬಿಡ್ತಿದ್ವಿ ಅಷ್ಟೇ. ಅಯ್ಯೋ ಧರ್ಮಸ್ಥಳದ ಮಂಜುನಾಥ, ತಪ್ಪಾಯ್ತಪ್ಪ ನಮ್ದು. ನೋಡೆ ಅಳಿಯಂದ್ರದ್ದು ಏನೂ ತಪ್ಪು ಇರಲಿಲ್ಲ, ಅನ್ಯಾಯವಾಗಿ ನಾವು ಅನುಮಾನ ಪಟ್ವಿ. ಸಾರಿ ಪಾ ಪ್ಲೀಸ್. ಪುಂಡನ ಮನೆಯಲ್ಲಿ ನೆಂಟಿ ಇದ್ದಾಳೆ ನೋಡು. ಈಗ ನಾನು ಏನ್ ಮಾಡ್ತೀನಿ ಗೊತ್ತಾ? ಮಾನನಷ್ಟೇ ಮೊಕದಮೆ ಆಗ್ತೀನಿ, ಪೊಲೀಸ್ ಪೊಲೀಸ್ ಗಿಡ್ ಕೊಡ್ತೀನಿ. ಮಾನ ಇಲ್ದವ್ರ ಮೇಲೆ ಮಾನನಷ್ಟೇ ಮೊಕದಮೆ ಹಾಕಿದ್ರೆ ಏನಪ್ಪ ಉಪಯೋಗ? ನಾಲ್ಕು ತದಕ್ ಬೇಕು. ಹೊಡಿಬೇಡ ಹೊಡಿಬೇಡಿ, ನಿಲ್ಸಿ. ನನಗೆ ದುಡ್ಡು ಬೇಕಾಗಿತ್ತು, ಅದಕ್ಕೆ ಪೀಡಿಸ್ತಾ ಇದ್ದೆ. ಇವರೇ ತೊಟ್ಲು ಕಟ್ಟಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ಸ್ವಲ್ಪ ಜಾಸ್ತಿ ಪೀಡಿಸ್ತೀವಿ ಅಷ್ಟೇ.
ಈ ಮಗು ನಿಂದೆ ತಾನೆ? ಹೌದಣ್ಣ, ನಂದೇ ಅದು. ಈ ಪುಂಡನಿಗೂ ನಿನ್ನ ಹೆಂಡತಿಗೂ ಸಂಬಂಧ ಇದೇನೋ, ಪರಿಚಯ ಇದೇನೋ? ಇಲ್ಲ 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 ಇಲ್ಲ. ಮತ್ತೆ ಇವನೇ ತೊಟ್ಲು ಕಟ್ಟಿದ್ದು ಅಂತ ಯಾಕೋ ಹೇಳ್ದೆ. ತೊಟ್ಲು ಕಟ್ಟಿದ್ದು ನಾನೇ ಅಂತ ಪುಂಡ ಹೇಳ್ದ. ಇದೇ ಪಾಯಿಂಟ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ವರದಕ್ಷಿಣೆ ಕೇಳೋಣ ಅಂತ ಈಗ ಮಾಡಿದೆ. ಹೌದಾ? ನೋಡಿ, ಈ ರೌಡಿನ ನಾನು ಕಳಿಸ್ತೀನಿ, ನೀವೇನು ಹೆದರ್ಕೋಬೇಡಿ. ನೀವು ನನ್ನ ಒಡ ಹುಟ್ಟಿದ ತಂಗಿ ಥರ. ನನಗ್ ಗೊತ್ತಿಲ್ಲದೆ ಇವನಿಗೆ ಹೇಗೋ ಮಗು ಆಯ್ತು. ಅಯ್ಯೋ, ಇದೊಳ್ಳೆ ಚೆನ್ನಾಗಿದೆ. ಮಕ್ಕಳಾದವರೆಲ್ಲ ನಿಮ್ಗೆ ಹಫ್ತ ಕೊಡ್ಬೇಕು ಅಂತ ಕಾನೂನು ಇದೆಯಾ? ಈ ಏರಿಯಾ ನಂದು ಕಣ. ಈ ಏರಿಯಾಗ ಯಾವ್ದೇ ಜೀವ ಬಂದ್ರು ನನಗೆ ಹಫ್ತ ಕೊಡ್ಬೇಕು. ಒಂದು ನಾಯಿ ಮರಿ ಬಂದ್ರು ನನಗೆ ಹಫ್ತ ಕೊಡ್ಬೇಕು. ಗಿರೀಶ್ ಅವರೇ, ನೀವು ನಿಮ್ ಹೆಂಡತಿ ಮಗುನ ಕರ್ಕೊಂಡು ಮನೆಗೆ ಹೋಗಿ. ಈ ರೌಡಿ ಹತ್ರ ನಾವು ಡೀಲ್ ಮಾಡ್ತೀವಿ. ತೊಟ್ಲು ಕಟ್ಟಿದ್ದು ಅಲ್ದೆ ಸಾಕಾಸ್ತಿಯ ನೀನು. ನೋಡಿ ನೋಡಿ ಗಿರೀಶ್ ಅವರೇ, ಇವ್ರು ಯಾಕೋ ಬಿಡ್ತಾರೆ ಕಾಣ್ತಿಲ್ಲ. ನೀವು ಒಂದು ಪ್ರಾಮಿಸ್ ಮಾಡ್ಬೇಕು, ನೀವು ನಿಮ್ ಹೆಂಡತಿ ತಂಟೆಗೆ ಹೋಗಲ್ಲ, ಇನ್ಮೇಲೆ ಅವ್ರನ್ನ ಪೀಡಿಸಲ್ಲ ಅಂತ. ನೀವ್ ಹತ್ರ ಪ್ರಾಮಿಸ್ ಮಾಡಿದ್ರೆ ನಾನು ಇವ್ರ ಹತ್ರ ಮಾತಾಡ್ತೀನಿ. ಆಯ್ತಾ, ಪೀಡಿಸಲ್ಲ. ಪಾಪ ಬಿಟ್ಬಿಡಿ, ನಾನು ಆಮೇಲೆ ಮಾತಾಡ್ತೀನಿ ನಿಮ್ ಹತ್ರ. ಹೊರಡಿ ಹೊರಡಿ ನೀವು. ನೋಡಿ, ಇನ್ನು ಮುಂದೆ ನಿಮ್ ಹೆಂಡತಿ ತಂಟೆಗೆ ಹೋಗ್ಬಾರ್ದು, ಅನುಮಾನ ಪಡ್ಬಾರ್ದು, ವರದಕ್ಷಿಣೆ ಅಂತ ಕೇಳಲೇಬಾರ್ದು. ಇನ್ನೊಂದ್ಸತಿ ಹಾಗೇನಾದ್ರೂ ಮಾಡಿದ್ರೆ ನನಗ್ ಫೋನ್ ಮಾಡಮ್ಮ, ಅನ್ನು ನಾವು ವಿಚಾರಿಸ್ಕೋತೀವಿ. ಹೊರಡಿ. ಭಾರತಿ, ಐ ಆಮ್ ಸಾರಿ. ಹಫ್ತ ಯಾರು ಕೊಡ್ತೀರಾ ಈಗ? ನೀವು ಕೊಡ್ತೀಯಾ? ಸ್ವಾಮಿ, ನಾನು ಯಾಕೆ ಕೊಡ್ಲಿ? ಇವ್ರು ಅನುಮಾನ ಪಟ್ಟವ್ರು ತಾನೇ ಹಫ್ತ ಕೊಡ್ಬೇಕು. ಅನುಮಾನ ಪಟ್ಟವ್ರಾ? ಯಾರು ಅನುಮಾನ ಪಟ್ಟವ್ರು? ನೋಡಿ, ನನ್ನ ಹೆಂಡತಿ. ಹಾಗಾದ್ರೆ ನೀನೇ 10 ಲಕ್ಷ ರೂಪಾಯಿ ಕೊಡ್ಬೇಕು. 10 ಲಕ್ಷ ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನೀನು ಕಥನ ಕಚಕ್ ಅಂತ ಯಾಕೆ ಬಿಡ್ತೇನೆ? ಯಾರ್ರಿ ನೀವು? ಪಟೋಡ ಪಾಂಡು. ಅಯ್ಯೋ, ಕೈ ಮುಗಿದಿನಮ್ಮ, ಖಾಲಿ ಮಾತ್ರ ಬೀಳ್ಬೇಡ. ಪಾಂಡವ್ರೆ, ಏನಿದು ಪಾಕಡ ವೇಷ? ಅಯ್ಯೋ, ಪಾಕಡ ವೇಷ ಅಲ್ಲ, ಪಕೋಡ ಪಾಂಡು. ನಿಮ್ಗೆ ಅನುಮಾನದ ಪಿಶಾಚಿ ಹೊಕ್ಕಿತ್ತಲ್ಲ, ಅದು ಓಡೋಗ್ಲಿ ಅಂತ ಈ ವೇಷ ಹಾಕಿದ್ದು.